ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್. ಎಲ್ಲರೂ ಹೆಂಗಿದ್ರಿ? ಎಲ್ಲರೂ ಆರಾಮದ್ರ ಅಂತ ಅನ್ಕೊಳತ್ತೇನೆ ನೋಡಪ್ಪ. ನಾನು ಆರಾಮದೇನ್ ರೀ. ಬರೀ ಇವತ್ತಿನ ಲಾಗನ್ನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಮಮ್ಮಿ ಏನಂತ ತೊಗೊಂಡು ಬರ್ಬೇಕು ಲಸ್ಸಿ ಮಾಡಾಕ? ಅರ್ಧ ಲೀಟ್ರ್ ಹೌದಾ? ಇಲ್ಲೇ ಹೋಗ್ತೀನಿ ತಡಿ, ಇಲ್ಲೇ ಒಂದು ಅಂಗಡಿ ಐತಲ್ಲ ಅಲ್ಲಿ ಹೋಗ್ತೀನಿ. ಹಾಂ, ಏನಿದೆ ಗೋಡಂಬಿ? ಹಾಂ, ಗೋಡಂಬಿ ರೀ. ಗೋಡಂಬಿ ಯಾಕೆ ಲಸ್ಸಿ ಮಾಡಾಕತ್ತೇನ್ ರೀ? ಲಸ್ಸಿ ಮಾಡಾಕತ್ತಿ? ಜಳದಾಗ ಕೋಲ್ಡ್ ಐಟಮ್ ನೋಡ್ರಿ. ಗೆಸ್ಟ್ ಇಸ್ ಎ ಬೆಸ್ಟ್ ಗೆಸ್ಟ್ ಬೆಸ್ಟ್ ಮಸ್ತ್ ಅಂದ್ರೆ ಮಸ್ತ್ ಇಲ್ಲ ನೋಡ್ರಿ. ನಮ್ ಗೆಸ್ಟ್ ಸುಲ್ತಾನ್ 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 ನಮ್ಮ ನೋಡ್ರಿ. ಸುಲ್ತಾನ್ ಎಲ್ಲಾರು ಕಮೆಂಟ್ ಮಾಡಿ ಕೇಳ್ತಾರ್ರಿ ಸುಲ್ತಾನ್ ತಗೊಂಡ್ರೆ. ಸುಲ್ತಾನ್ ಅವಾಗ ಎಷ್ಟು ಇದು ಇದ್ದ ಕಾಮಿಡಿ ಇದ್ದ, ಈಗ ಎಷ್ಟು ಸೈಲೆಂಟ್ ಆಗ್ಬಿಟ್ಟನಲ್ಲ ಅಂತಂದ್ ಹೇಳಿ. ಹಂಗ ಬರ್ತಾ ಬರ್ತಾ ಹೆಂಗಪ್ಪ ಅಂದ್ರೆ ಹುಡುಗ ಫಸ್ಟ್ ಹುಡುಗರು ಇರ್ತಾರೆ, ಹೆಂಗ ದೊಡ್ಡ ಹಾಕೊಂತ ಹೋಗ್ತಾರಲ್ಲ, ಅವ್ರಿಗೆ ಏನಾಕೈತಿ ಬುದ್ಧಿ ತಿಳ್ಕೊಂತ ಬರ್ತೈತಿ. ಹಿಂಗ್ ಮಾಡ್ಬೇಡ ಹಿಂಗ್ ಮಾಡ್ಬೇಕಂತ ಹೇಳಿ ಇದು ಮಾಡ್ತಾರೆ. ಈಗ ನಾನು ಗಾಡಿನ ಕಟ್ ಮಾಡಿದ್ದೇನೆ, ಮಾಡ ಮಾಡಿ. ಈಗ ನೀವು ಲಸ್ಸಿ ಮಾಡಕತ್ತಿರೋದಕ್ಕೆ ಏನ ಹಾಕತ್ತಿ? ಅದಕ್ಕೆ ಇಲ್ಲಿ ಅರ್ಧ ಲೀಟರ್ ಮೊಸರು ಪಕ್ಕಿರ್ ತಗೊಂಡಿನ್ ರೀ, ಸ್ವಲ್ಪ ಸಕ್ಕರೆ ತಗೊಂತೀನಿ ರೀ. ಇಲ್ಲಿ ಕಾಮಕಸರ್ ಬೀಜ ನೆನೆ ಹಾಕಿನ್ ರೀ. ಆಮೇಲೆ ಐಸಿಂದ ಇವು ಬೇಕ್ರಿ ಏನ್ರಿ? ಅವು ಕ್ಯೂಬ್ ಕ್ಯೂಬ್ ಐಸ್ ಕ್ಯೂಬ್ ಇಲ್ರಿ ನಡಿತೈತಿ, ಇಲ್ಲಾಂದ್ರೆ ಹಂಗೆ ಮಾಡೋಣ ಅಂತ. ಐಸ್ ಕ್ಯೂಬ್ ಹಾಕೋದ ಬೇಡ, ಮತ್ತೆ ಅದು ಭಾಳ ಇದಾಕತ್ರಿ, ಆಗ ಪೂರ್ತಿ ಅಷ್ಟು ತಣ್ಣಗೆ ಅನಿಸ್ತದೆ. ಆಮೇಲೆ ಜಳ ಚಲೋ ಆಕತಿ. ನಾವು ಐಸ್ ಕ್ಯೂಬ್ ಇಲ್ದಾನ ಲಸ್ಸಿ ಮಾಡ್ಕೊಂಡ್ಕೊಡೇನ್ರಿ? ಆ್ಯಕ್ಚುಲಿ ರಿಯಲ್ ಮಾಡ್ಬೇಕಂದ್ರೆ ಹಿಂಗೆ ಮಾಡ್ಬೇಕು, ಐಸ್ ಗೀಸ್ ಏನು ಯೂಸ್ ಮಾಡ್ಲಂಗೆ ಮಾಡಿದ್ರೆ ಭಾರಿ ಬೆಸ್ಟ್ ಆಕೈತಿ. ಅದಕ್ಕೆ ಸ್ವಲ್ಪ ಮಂದಿ ಏನು ಮಾಡ್ತಾರೆ ಗೊತ್ತೇನೆ, ಕಬ್ಬಿನ ಹಾಲು ಕುಡಿದ್ರೆ ಅದ್ರೊಳಗೆ ಐಸ್ ಹಾಕ್ಬೇಡ್ರಿ ಅಂತಾರೆ. ಸಕ್ರಿ ಎಷ್ಟು ಚಮಚ ಆಗತ್ತಿ? ರುಚಿಗೆ ತಕ್ಕಷ್ಟು ಬೇಕಲ್ಲ ಸಕ್ರಿ, ಇಷ್ಟ ಇಷ್ಟ ಅಂತ ಏನಿಲ್ಲ. ಸ್ವೀಟ್ ತಿನ್ನೋ ಸ್ವಲ್ಪ ಹೆಚ್ಚಿಗೆ ಹಾಕ್ಬೋದು, ಸ್ವೀಟ್ ಕಡಿಮೆ ತಿನ್ನೋ ಸ್ವಲ್ಪ ಸಕ್ರಿ ಕಡಿಮೆ ಹಾಕ್ಬೋದು. ಈಗೇನೇ ಗೋಡಂಬಿ ಇದ್ರಾಗ ಮಿಕ್ಸ್ ಹಾಕ್ತೀರ? ಅದ್ರ ಮ್ಯಾಗ ಹಾಕ್ತೀವಿ, ಮ್ಯಾಗ ಹಾಕ್ತೇನೆ ರೀ. ಕುಡಿಯ ಮುಂದೆ ಹಂಗ ಬಾಯಾಗ ಒಂದೊಂದೊಂದು ಸಿಗ್ಬೇಕ್ರಿ, ಅದು ಚಲೋ ಅನಿಸ್ತೈತಿ. ಹಿಂಗ ಮಾಡ್ಬೋದು, ಲಸ್ಸಿ ಕುಡಿದ್ರೆ ಗೋಡಂಬಿ ಬಾಯನ್ನ ಬಾಯ ಹಾಕೋಬಹುದು. ಹಂಗ ಮಾಡ್ಬೋದ್ರಿ, ಹಂಗ ಮಾಡಿದ್ರೆ ನಡಿತೈತಿ. ಇದನ್ನ ಹಾಲಿವು ಇದು ಲಸ್ಸಿ ಅಲ್ಲಿ ಇದೆ, ಮಿಕ್ಸಿ ತಗೊಂಡ್ಬರ್ತೀವಿ. ಮಿಕ್ಸಿ ತಗೊಂಡ್ಬ ಆಮೇಲೆ ಮೊಸರಿನ ಪಕ್ಕದ ಯಾವಾಗ ಹರಿತೀವಿ? ಮಿಕ್ಸಿ ಒರ್ಸಿಲ್ಲ ಕಿಟಕಿ ಕಡೆ ಮಿಕ್ಸಿ ಯಾವಾಗ ನೆನಪಾಕೈತಿ ಅಲ್ಲ, ಏನ್ರ ಹಾಕೋಬೇಕಾರ ಅಷ್ಟು ನೆನಪಾಕೈತಿ. ಒರ್ಸ್ಬೇಕಂತ ಕ್ಲೀನ್ ಇಟ್ಟರೆ ಏನೋ ವಸ್ತು ಆಗ್ಲಿ ಕ್ಲೀನ್ ಕ್ಲೀನ್ ಆಗಿರ್ಬೇಕು ಅಂದ್ರೆ. ಹಾಗಾಗಿ ಮಿಕ್ಸಿ ಬಹಳ ಸೊಂದ ಮಿಕ್ಸಿ ಐತಿ ನಿಮ್ಗೆ. ಮಿಕ್ಸಿ ಹಾಕೋದು ಕಂಪ್ಲೀಟ್ ಆದ ಬಟನ್ ಬಂದ್ ಮಾಡಿ ಮಿಕ್ಸಿ ತೆಗಿಬೇಕಲ್ಲ. ಹೇಗೆ ಅದ ನಿಂಗೆ ಮಜ್ಜಿಗೆ ಕಟೀತೀವಲ್ಲ ಹಂಗೆ ಕಟ್ಟೋದು ಮಾಡ್ಬೋದ್ರಿ, ಆದ್ರೆ ಅದ ಹಂಗ ಉಳಿದ್ ಬಿಡ್ತೈತ್ರಿ ಒಂದೊಂದು. ಸ್ವಲ್ಪ ಬಿಸಿ ಆಗ್ಬೇಕು, ಇನ್ನ ಸ್ವಲ್ಪ ಬಿಸಿ ಆಗ್ಬೇಕು, ಇನ್ನ ಸ್ವಲ್ಪ ಬಿಸಿ 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 ಆದ ಬಿಸಿ ಆದ ಬಂತ ಬಂತ ಬಾ. ಹಾ, ಇದನ್ನೀಗ ತೆಗೆದ ಡಬರಿ ತಕೊಂಡ್ ಡಬರಿ ಡಬರಿ ಹಾ ಡಬರಿ ತಲೆ ಹೋಗೈತಿ. ಇದ್ರ ಲಸ್ಸಿ ಮಾಡ್ದನಾ ಈಗ ಇದನ್ನ ತೆಗಿ, ಇದನ್ನ ನೋಡಕ್ ವೇಟ್ ಮಾಡತ್ತೆ ನಾನೀಗ. ವಾವ್, ಮಸ್ತ್ ಆಗೈತಾ ಇದೆ. ಇದ್ರಾಗನ್ನು ಕಾಜು ಬಾದಾಮ ಪಿಸ್ತಾ ಅವೆಲ್ಲ ಹಾಕಿದ್ರೆ ಇನ್ನೂ ಮಸ್ತ್ ಆಕೈತಿ.
ಸಕ್ಕರೆ ಸಹ ಬಿಡೋದು ಅತ್ತೊಳಗೆ ಅದು ಸ್ವಲ್ಪ ಅದ್ರಾಗ ನೀರು ಹಾಕಿ ಅಳಗಾಡಿಸಿ ಹಾಕಿಬಿಡ. ಎಸ್, ಆಮ್ಯಾಗ ಲಸ್ಸಿ ಏನು ಮಾಡ್ತೇವಲ್ಲ ಲಸ್ಸಿ ಮಂದಗಿರ್ಬೇಕು. ಐತಿ ಅಂದ್ರೆ ಏನು ನೀರು ಹಾಕ್ಬಾರ್ದು ಹಚ್ಚಿಗೆ, ಹ್ಞೂ ಮಂದಗಿರ್ಬೇಕು. ಮಸ್ತ್ ಐತಿ ಇದನ್ನ ಕಾಂಪೋಸ್ಟ್ ಬೀಜ. ಇದ್ರ ಹಾಕ್ತೇವನ ಅಲ್ಲ ಲಸ್ಸಿ ಕುಟ್ಕೊಂತ ಒಂದ್ ಎರಡು ಮೂರು ಮೂರು ಬಾಯಿ ಹಾಕೊಂಡ್ ನಡೀತಿದ್ದಿಲ್ಲ. ಇದ್ರೊಳಗೆ ಹಾಕಿ ಮಿಕ್ಸ್ ಮಾಡ್ಬೇಕ್ರಿ ಎಲ್ಲಾರ್ಗೂ ಒಂದ್ ಬಾಟ್ಲಿ ಬರ್ತದ. ಈ ವರ್ಷ ನೀವ ಕೊಟ್ರು ನೀವ್ ಒಬ್ರ ತಿಂತೀರಿ. ಬಿಡ್ತೇನ ಮೊದ್ಲ ಪೇಷಂಟ್ ನೀನು ಗ್ವಾಡಂಬಿ ಮಸ್ತ್ ತಿಂತೇನೆ. ಆಮ್ಯಾಗ ಕೋಲ್ಡ್ ಇದು ಮಾಡ್ಬೇಡ್ದು ರೆಡಿ ಅದ ಕರೀಲಿ ಸುಲ್ತಾನಾಗ ಸಾನಿಯಾಗ ತಮನ್ನಾಗ ವೇದಾಂತಗ ಸೂಪರ್ ಟೇಸ್ಟಿ ಲಸ್ಸಿ. ಈಸಿ ಆ್ಯಂಡ್ ಫಾಸ್ಟ್ ಈಸಿ ಆ್ಯಂಡ್ ಫಾಸ್ಟ್ ಆ್ಯಂಡ್ ಟೇಸ್ಟಿ. ಮಸ್ತ್ ಆಗ್ಬಿಡ ತಮ್ಮನ ಒಂದು ಗ್ಲಾಸ್ ಹಾಕ್ಬಿಡ. ಅಲ್ಲಿ ನೋಡ್ರಿ ಅಲ್ಲಿ ಕುಂತಾರೆ. ಏ ಸುಲ್ತಾನೆ ಸಾನಿಯಾ ತಮ್ಮನ್ನ ಹಾ ಬರ್ರಿ ಲಸ್ಸಿ ರೆಡಿ ತಮ್ಮನ್ನ ಒಲ್ಲಂತೆ ಚಲೋ ಆತು ಬರ್ರಿ ಅಕ್ಕಿ ಗ್ಲಾಸ್ ತಾನಾಗ ಕುಡಿತೀನಿ. ಯಾರ್ಯಾರಿಗೆ ಬೇಡ ಅವ್ರ ಹಂಗ ನಡ್ರಿ ಯಾರ್ಯಾರು ಬೇಕು ಅವ್ರು ಬರ್ರಿ ಅದಕ್ಕಿಂತ ನಾ ಕುಡಿತೀನಂತೆ. ಐ ತಮ್ಮನ್ನ ಬಂದ ತಮ್ಮನ ಐದು ಕರಬೇಕಾಯ್ತು ವೇದಾಂತಕ್ಕೆ. ತಮ್ಮನ್ನ ತಮ್ಮನ್ನ ಕರದ್ ಬಾಗು ವೇದಾಂತ ಕರದ್ ಬಾಗು ವೇದಾಂತ ಕುಡೀಲಿ. ಮತ್ತೆ ನೋಡಾಕ್ತಿ ಕಲಂಗಡಿ ಬೀಜ ಹಾಕತ್ತೇನ ಕಲಂಗಡಿ ಹಾಕತ್ತಿ ಮತ್ತೆ ಎಲ್ಲಾರು ಬಂದ್ರಿ ಈಗ ಹಾಕ ಫಟಾಫಟ ಹಾಕ ವೇದಾಂತ ಬಂದ ವೇದಾಂತ ಲಸ್ಸಿ ಐತೆ ಲಸ್ಸಿ ಮುಸುಗಿಸಿ ಇಲ್ಲ ಲಸ್ಸಿ ಲಸ್ಸಿ ಐತಿ ಲಸ್ಸಿ ಕುಡಿಯಂಗಿಲ್ಲ ನೀವು ಹೌದಿಲ್ಲ ನೀ ಕುಡಿಯಂಗಿಲ್ಲ ಲಸ್ಸಿ ಎಷ್ಟು ಮಂದಿ ಒಂದು ಎರಡು ಮೂರು ನಾಲ್ಕು ಐದು ಮಂದಿ ನಾಲ್ಕು ಬಂಗಡದ ಆರು ಮಂದಿ ಆರು ಗ್ಲಾಸ್ ಪಟಾಪಟ ಹಾಕ ಹೆಂಗಂತ ಹೇಳಿ ಹೆಂಗೊಂದಂತ ಹೇಳಿ ನಾನು ನೋಡಿ ಅನ್ನತ್ತೀನಿ. ಇವಕ್ಕೆಲ್ಲ ಹೆಂಗಿರ್ಬೇಕು ಕಾಜಿನ ಗ್ಲಾಸ್ ಒಂದೂರು ಏಳು ಗ್ಲಾಸ್ ಇರ್ಬೇಕು ಆರು ಗ್ಲಾಸ್ನಾಗ ಹಾಕಿ ಇಟ್ಟುಬಿಟ್ರಿ ಹಿಂಗೆ ಮಸ್ತ್ ಆಕೈತಿ ನಿಮ್ದ ಗ್ಲಾಸ್ ಆದಪ್ಪ ಕುಡಿ ಹೆಂಗೈತೆ ಅಂತ ಹೇಳಿ ನಮಗೆ. ಇವು ಹಂಗೆ ರೊಕ್ಕ ಹೇಳ್ದಪ್ಪ ನನ್ನ ಪರ್ ನಾನು ಮುಗಿತೆ ಸಾನೆ ಭಾರಿ ಫಾಸ್ಟ್ ಅದಲ್ಲ ಸಾನೆ ಕಡೆ ಬಾಜು ಕರಿ ಎಲ್ಲರ್ದು ಬೇಕಲ್ಲ ಸಿ ಅದ ಒಮ್ಮೆ ಕುಡಿದು ಮತ್ತು ಸೆಕೆಂಡ್ ಟೈಮ್ ಏನಿದೆ ಅಂದ್ರೆ ಉಳ್ದೈತಲ್ಲ ಉಳ್ದೈತಿ ಭಾಳ ಉಳ್ದೈತಿ ನೋಡ್ರಿ. ಬೆಳಗ್ಗೆ ಜಲ್ದಿ ಎದ್ದಿನ್ರಿ ಎದ್ದು ಸ್ನಾನ ಎಲ್ಲ ಮಾಡಿ ಮನೆಯೆಲ್ಲ ಕಸ ಗುಡಿಸ್ಕೊಂಡು ನೆಲ ಒರೆಸಿ ಬಂಡೆ ತಿಕ್ಕಿ ಅಡುಗೆ ಮಾಡಿ ಎಲ್ಲ ರೆಡಿ ಆಗಿವ್ರಿ. ಯಾಕಂದ್ರೆ ದವಾಖಾನೆಗೆ ಒಂದು ಹೋಗ್ಬೇಕಲ್ರಿ ಇವತ್ತು. ದವಾಖಾನೆಗೆ ಹೋಗಿ ಅಲ್ಲಿ ರಿಪೋರ್ಟ್ ತೊಗೊಂಡು ಹೋಗ್ಬೇಕ್ರಿ. ರಿಪೋರ್ಟ್ ನೋಡಿ ಟ್ರೀಟ್ಮೆಂಟ್ ಚಾಲೂ ಮಾಡ್ತಾರಂತ್ರಿ ಇವತ್ತು. ಇಲ್ಲಿ ತಮ್ಮನೆ ಇವಾಗ ಎದ್ದು ಇಲ್ಲಿ ಬ್ರಷ್ ಮಾಡಕತ್ತಾಳ್ರಿ. ಆಮೇಲೆ ಸಾನಿಯಾ ಎದ್ದಾಳ್ರಿ ಇಲ್ಲಿ. ಈಗ ನೋಡ್ರಿ ನಾವು ಈಗ ಬಂದಿರಿ ಬಸ್ ಸ್ಟ್ಯಾಂಡಿಗೆ ಬರೋದ್ರಾಗ ಅಂದ್ರೆ ಬಸ್ ಸ್ಟ್ಯಾಂಡ್ ನಿಂತಲ್ರಿ ಬಸ್ ಯಾಕೆ ಇಲ್ಲಿ ನಿಂತತ್ರಿ ಇಲ್ಲೇ ಹೊಳಸ್ಕೊಂಡು ಹೊಂಟಾರಂತ್ರಿ. ಯಾಕಂದ್ರೆ ಇಲ್ಲಿ ತೆಗ್ಗದಂತ ತೆಗ್ಯಾಕತ್ತಾರಲ್ರಿ ಅದಕ್ಕೆ ಏನಾರು ಇರ್ಬೋದ್ರಿ. ಹೋಗನ್ರಿ ಈಗ ಬಸ್ ಅಂತ ಗದ್ಲಿಲ್ರಿ. ಲಗು ಲಗು ಹೋಗೋಣ್ರಿ ಲಗು ಹೋಗಿ ಲಗು ಬರ್ತೀರಿ. ಈಗ ನೋಡ್ರಿ ನಾವು ಇಲ್ಲಿ ಕಿತ್ತೂರಾಣಿ ಚೆನ್ನಮ್ಮ ಸರ್ಕಲ್ ಕಡೆ ಅದೀವಿ ನೋಡ್ರಿ. ನೋಡ್ರಿ ನಾವು ನಿನ್ನೆ ಬ್ಲಡ್ ಚೆಕಪ್ಪಿಗೆ ಕೊಟ್ಟೋಗಿದ್ವಲ್ರಿ ಅದು ತೆಗ್ದಾತ್ರಿ. ಈಗ ಇದೊಂದು ರಿಪೋರ್ಟ್ ಇಸ್ಕೊಂಡು ದವಾಖಾನಿಗೆ ಹೋಗೋಣ್ರಿ. ಈಗ ನೋಡ್ರಿ ರಿಪೋರ್ಟ್ ಇಸ್ಕೊಂದಿವಿ ನಾವು ಕೊಟ್ರಿ ರಿಪೋರ್ಟ್. ಏನು ಗೊತ್ತಾಕತ್ತೇನ್ರಿ ಅದ್ರಾಗ ನಮಗೇನು ಗೊತ್ತಾಗಿಲ್ಲ. ಬರಲ್ಲ ಡಾಕ್ಟ್ರಿಗೆ ತೋರ್ಸೊಂಬರ್ರಿ ತಮ್ಮ ಬ್ಯಾಗ್ ನಡ್ಕೊಂಡು ತೊಂಬರ್ರಿ. ಈಗ ನೋಡ್ರಿ ನಾವು ಬೆಳಿಗ್ಗೆ ಜಲ್ದಿ ಬಂದದಕ್ಕೆ ರೀ
ಜಲ್ದಿನ ಆತ್ರಿಪ್ಪ, ಯಾಕಂದ್ರೆ ಈಗ ಡಾಕ್ಟ್ರ್ ಏನೂ ಬಂದಿಲ್ಲರಿ ಅಂದ್ರೆ ಇಲ್ಲಿ ಒಳಗೆ ನೋಡಿರ್ತಾರಲ್ರಿ, ಅವ್ರು ನೋಡಿ ಕಳಿಸಿದ್ರಿ, ನಾಳೆ ಮಾಡ್ತಾರಂತೆ ಇಂಜೆಕ್ಷನ್ನು, ನಾಳೆ ಬರಂತ ಹೇಳಿದ್ರಿ. ರಿಪೋರ್ಟ್ ಎಲ್ಲ ನಾರ್ಮಲ್ ಐತಂತ್ರಿ, ಮತ್ತೆ ಈಗ ನಾಳೆ ಬೆಳಿಗ್ಗೆ ಜಲ್ದಿ ಬರ್ಬೇಕು ನೋಡ್ರಿ. ಈಗ ನೋಡ್ರಿ, ನಾವು ಬಂದಿದ್ದ ಕೆಲಸ ಅಂತೂ ಭಾಳ ಫಟ್ ಫಟ್ ಅಂತ ಆತೆ. ಯಾಕ್ರಿಪ್ಪ ಅಂದ್ರೆ ನಾವು ನಿನ್ನೆ ಲೇಟಾಗಿ ಬಂದಿದ್ದಲ್ಲ, ನಿನ್ನೆ ಲೇಟಾಗಿ ಬಂದಿದ್ದಕ್ಕೆ ನಾವು ಲೇಟಾಗಿ ಮನೆಗೆ ಹೋದ್ವಿ. ಇವತ್ತು ಮಾರ್ನಿಂಗ್ ಲಘು ಎದ್ದಿದ್ದೀರಿ, ನಾವು ಲಘು ಎದ್ದ ಇಲ್ಲಿ ಬರ್ಬೇಕು ಅಂತೇಳಿ ವಿಚಾರ ಮಾಡಿ ಮಕ್ಕೊಂಡಿದ್ವಿ. ಅಂದರೆ ಇಂಜೆಕ್ಷನ್ ಮಾಡ್ತಾರೆ ನಾಳೆದನ್ನೇ. ಇಂಜೆಕ್ಷನ್ ಅಂದರೆ ಅದು ಟ್ರೀಟ್ಮೆಂಟ್ ಚಾಲು ಆದಂಗೆ ರೀ. ಈಗೇನು ಮಾಡಿದಿರಿಪ್ಪ, 2-3 ದಿನ ಅಂತಿದ್ರು ಬರೀ ಮಲ ಮಚ್ಚಿದ್ರಿ. ಸೊ ಟ್ರೀಟ್ಮೆಂಟಿಗೆ ನಾಳೆ ಚಾಲು ಆಗ್ತೈತೆ. ಈಗ ಇನ್ನೊಂದು ಇಲ್ಲಿ ನಾವು ಎದಕ್ಕೆ ಬಂದೇವ್ರಿಪ್ಪ, ಏನು ತೊಗೊಳಕ್ಕೆ ಬಂದೇವು ಅಂತೇಳಿದ್ರೆ ಬುಟ್ಟಿ ತೊಗೋಬೇಕಲ್ಲ. ಪ್ಲಾಸ್ಟಿಕ್ ಬುಟ್ಟಿ ಎದಕ್ರಿಪ್ಪ ಅಂದ್ರೆ ಪ್ಲಾಸ್ಟಿಕ್ ಬುಟ್ಟಿ ಒಳಗೆ ಕುಂದಿರ್ಬೇಕಂತ್ರಿ, ಏನೋ ಪೇನ್ ಸ್ವಲ್ಪ ಕಡಿಮೆ ಆಗ್ತೈತಂತೆ. ಸೊ ಹಿಂಗಾಗಿ ಈಗ ಪ್ಲಾಸ್ಟಿಕ್ ಬುಟ್ಟಿ ತೊಗೊಂಡು ಮನೆಗೆ ಹೋಗೋಣ. ಏನು ನೋಡ್ರಿ, ಮಾರ್ನಿಂಗ್ ಆಯ್ತಲ್ಲ, ಈಗ ಮಾರ್ನಿಂಗ್ ಅಂದ್ರೆ 10 ಗಂಟೆ ಆಗೈತೆ. ಈಗ ಗದ್ದಲನಾಗಿ ಏನು ಏನು ಗದ್ದಲನೇ ಇಲ್ಲ. ಆಮ್ಯಾಗ ಇನ್ನೊಂದು ಏನ್ರಿಪ್ಪ ಅಂದ್ರೆ ಇವತ್ತು ಯಾಕೆ ಗದ್ದಿಲ್ಲ ಅಂತೇಳಿದ್ರೆ, ಇವತ್ತು ಹಾಲಿಡೇ ಐತಿ, ಕಾರ್ಮಿಕರ ದಿನಾಚರಣೆ ಅಂತೇಳಿ. ಇವತ್ತು ಆಲ್ಮೋಸ್ಟ್ 1/2 ಅಂಗಡಿ ಬಂದದ. ಏನು ನೋಡ್ಬೋದು ನೀವು, ಹುಬ್ಬಳ್ಳಿಪುರ ಖಾಲಿ ಖಾಲಿ ಐತೆ ನೋಡ್ರಿ ಇವತ್ತು. ಈಗ ನೋಡ್ರಿ, ನಾವು ದುರ್ಗದ ಬೈಲಿಗೆ ಬಂದಿವ್ರಿ. ದುರ್ಗದ ಬೈಲಿಗೆ ಇನ್ನೊಂದು ಸ್ವಲ್ಪ ಬಿಟ್ಟು ಬಂದಿಪ್ಪ ಅಂದ್ರೆ ಓಡಾಡಕ್ಕೆ ಜಾಗ ಇರಂಗಿಲ್ಲ, ಅಷ್ಟು ಗದ್ದಲ ಆಗ್ತಿರ್ತೈತಿ. ಈಗ ನೋಡ್ರಿ ಎಷ್ಟು ಇದೈತ್ರಿ, ಖಾಲಿ ಖಾಲಿ ಎಲ್ಲ ಇಲ್ಲೆಲ್ಲ ಅರ್ಬಿ ಅಂಗಡಿ ಯಾವ ಇವು ಜಗ್ಗರಿ. ನಾವು ತೊಗೊಳಕ್ ಬಂದು ಈಗ ಬುಟ್ಟಿ ಅಂಗಡಿ ಇಲ್ಲೇ ಐತ್ರಿ, ಇಲ್ಲೇ ಕೇಳೋಣ್ರಿ. ದೊಡ್ಡ ಬುಟ್ಟಿ ಇತ್ತಂದ್ರೆ ಇಲ್ಲೇ ತೊಗೊಂಡು ಹೋಗೋಣ್ರಿ. ಏನು ತೊಗೊಂಡಿ ಬುಟ್ಟಿ? ಈ ಬುಟ್ಟಿ ಯಾಕ್ರಿಪ್ಪ ಅಂದ್ರೆ ಬುಟ್ಟಿ ಒಳಗೆ ಕುಂದಿರ್ಬೇಕು ನೋಡ್ರಿ ನಾವೀಗ. ಹೆಂಗಂತದ ಆಮ್ಯಾಗ ನೋಡ್ರಿ, ದುರ್ಗದ ಬೈಲೊಳಗೆ ಈ ಅಂಗಡಿ ಐತಿ. ನಿಮಗೆ ಏನರ ಐಟಮ್ ಬೇಕಂದ್ರೆ ಬರ್ರಿ, ಇಲ್ಲಿ ಎನಿ ಟೈಮ್ ನಿಮಗೆ ಚಾಲು ಇರ್ತೈತಿ. ಈ ಮಾತು ಯಾಕೆ ಅನ್ನಕತ್ತೇನ್ರಿಪ್ಪ ಅಂದ್ರೆ ಇವತ್ತು ಹಾಲಿಡೇ ಐತ್ರಿ, ಆದರೂ ಅಂಗಡಿ ಚಾಲು ಐತಿ. ಇಲ್ಲಿ ನಿಮಗೆ ಏನು ಬೇಕು ಎಲ್ಲ ಸಿಗ್ತಾವೆ ನೋಡ್ರಿ. ನಿಮಗೆ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಅಂಗಡಿ ಐತಿ ಇದು. ಇವ್ರೇನು ನಮಗೆ ಹೇಳ್ರಿ ಅಂಗಡಿ ಬಗ್ಗೆ ಹೇಳ್ರಿ ಅಂತೇಳಿ, ನಮಗೇನೋ ಹೇಳ್ದಕ್ಕೆ ಅನ್ಸಾದೈತಿ. ಹೇಳಕತ್ತೆ ಇಲ್ಲಿ ಬಕೆಟ್ ಅದಾವೆ, ಬುಟ್ಟಿ ಅದಾವೆ, ಇಲ್ಲಿ ಚಮಚೆ ಗಿಮಚೆ ಎಲ್ಲ ಅದಾವೆ. ಈಗ ನಾವು ಬುಟ್ಟಿ ತೊಗೊಂಡೇ ನೋಡ್ರಿ. ಹೋಗ್ ನೋಡ್ರಿ, ಈಗ ಜಸ್ಟ್ ಬಂದು ನಾವು ಮನೆ ಮುಟ್ಟಿದ್ವಿ. ಈಗ ನಾವು ದುರ್ಗಾಕನಿಗೆ ಹೋಗಾಕತ್ರಿ, ಬರೋಬ್ಬರಿ 3 ದಿನ ಆದ್ರಿ. ಹಿಂಗಾಗಿ ನಾವು 2 ಚಂದ್ರೊಳಗೆ ಕಾಫಿ ನೋಡಿ ಮಾಡಿ ಹಾಕಕ್ಕಾಗಿಲ್ಲ. ಸೊ ಈಗ ನೋಡ್ರಿ, ಜಲ್ದಿ ಬಂದಿದ್ವಿ ದುರ್ಗಾಕನಿ ಹತ್ರ. ಹಿಂಗಾಗಿ ಈಗ ಚಾಲು ಮಾಡ ಕಾರ್ಟೂನ್ ಮಾಡಕ್ಕೆ ಫಿಶ್ ಫುಡ್ ಅಲ್ಲ ಇದು. ಅಂದ್ರೆ ತಳಗಿನ ಮನ್ಯಾಗ ಅವ್ರು ಏನ್ ಮಾಡ್ತಿದ್ರು ಗೊತ್ತಾನೆ, 50 ರೂಪಾಯಿ ತರ್ಸಿದ್ರ, 70 ರೂಪಾಯಿ ಇದು. ಅದಕ್ಕಿಂತ ಬಹಳ ದೊಡ್ಡೈತಿ ಇದೆ, 100 ರೂಪಾಯಿ ತಂದು ಚಲೋ. ಮತ್ತೆ ಅಷ್ಟು ಗೊತ್ತಿಲ್ಲ, ಎಷ್ಟು ಗೊತ್ತಿಲ್ಲ.